ಕೇಳ್ತಾ ನನ್ನ ಮೇಲೆ ಸುಮ್ಮನೆ ಅವಾಜ್ ಶಬ್ದಗಳಿಂದ ಬಯೋದ ಬಿಡುವ. ಕಾಮಗಾರಿಗಳು ಕಾಮಗಾರಿಗಳು ಮಾಡಿದ್ರೆ ಬಿಲ್ಗಳಾಗೈತೆ. ಸಂಪಾದ ಸದಸ್ಯರಲ್ಲಿ ಇಲ್ಲಿ ನಾವು ಶ್ರೀನಿವಾಸ್ ಇಲ್ಲೇ ಇದೇ ಊರಿನ ಸದಸ್ಯ. ನಾನು ಇಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರನ ಸುಮಾರು ಖಂಡಿಸ್ತಾ ಇದ್ದೀನಿ, ದಾಖಲಾತಿ ಕೇಳ್ತಾ ಇದ್ದೀನಿ. ಕೇಳ್ತಾ ನನ್ನ ಮೇಲೆ ಸುಮ್ಮನೆ ಅವಾಜ್ ಶಬ್ದಗಳಿಂದ ಬಯೋದ ಬಿಡುವ. ಸುಮ್ಮನೆ ವಿನಾಕಾರಣವಾಗಿ ನಾನೊಂದು ವಿಡಿಯೋ ತೋರಿಸ್ತೀನಿ, ನನ್ನನ್ನು ಯಾವ ಥರ ಬೈದವ್ರು ಅಂತ ಹೇಳ್ಬಿಟ್ಟು ನಾನು ದಾಖಲಾತಿ ಕೇಳೋದಕ್ಕೆ ನೋಡ್ರಿ. ನಾವು ಇಲ್ಲಿ 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 ಈ ನೋಡ್ರಿ, ಈ ಸ್ವಲ್ಪ ಇದ್ರ ನೋಡಿಬಿಟ್ಟು ನೀವೇ ಹೇಳ್ರಿ. ನಾವು ಇಲ್ಲಿ ಭ್ರಷ್ಟಾಚಾರನ ಕೇಳಲೇಬಾರ್ದು, ಕೇಳಿದ್ರೆ ಗಣ ನಮ್ಮನ್ನ ವಿನಾಕಾರಣವಾಗಿ ಅವಾಜ್ ಶಬ್ದಗಳನ್ನ ಬಯೋದು, ನಿಲ್ಲಿಸೋದಿಲ್ಲ, ನಮ್ಮನ್ನ ಕಡೆಗಣಿಸೋದಿಲ್ಲ, ಈ ಥರ ಮಾಡ್ತಾವ್ರಿ. ನಾವು ದಾಖಲಾತಿ ಕೊಡ್ತಾ ಇದ್ವಲ್ಲ ಇಲ್ಲಿ, ಕೆಲವೊಂದು ಭ್ರಷ್ಟರ ಆಗಿರೋದು ನಾವು ದಾಖಲಾತಿ ಐತೆ ನಮ್ಮ ಹತ್ರ. ಏನು ಮಾಡಿದ್ದಾರೆ ಕಾಮಗಾರಿಗಳು? ಕಾಮಗಾರಿಗಳು ಮಾಡಿದ್ರೆ ಬಿಲ್ಗಳಾಗೈತೆ. ಈ 15 ಹಣಕಾಸಿನ ಆಗಿರ್ಬೋದು, ಮತ್ತು ಸಾಮಗ್ರಿ ಖರೀದಿ ಆಗಿರ್ಬೋದು, ಮತ್ತು SC ST ಹಣ ದುರ್ಬಳಕೆ, ಮತ್ತು ವಿಕಲಚೇತನದ ಹಣ ದುರ್ಬಳಕೆ, ಇವು ಸುಮಾರು ಆಗೈತೆ. ಈ ಥರ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಆಗೈತೆ ಇಲ್ಲಿ. ಹಾಗಾಗಿ ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮದು ಕೊಟ್ಟಿದ್ದೀವಿ, ಲೋಕಾಯುಕ್ತ ಕೊಟ್ಟಿಲ್ಲ. ನಾವು ತಾಲೂಕು ಪಂಚಾಯತಿ ಕೊಟ್ಟಿದ್ದೀವಿ, ಜಿಲ್ಲಾ ಪಂಚಾಯತಿ ಕೊಟ್ಟಿದ್ದೀವಿ, ಆದರೆ ತನಿಖೆ ವಿಳಂಬ ಮಾಡ್ತಾವ್ರೆ. ಇಲ್ಲಿ ಗೊತ್ತಿಲ್ಲ ನಮಗೆ, ನಮಗೇನು ಗೊತ್ತು, ನಾವು ಕೊಟ್ಟಿದ್ದೀವಿ, ನಾವು ಮನವಿ ಸಲ್ಲಿಸಿದ್ದೀವಿ ನಾವು. ಹಾಗಾಗಿ ಇವರು ನಮ್ಮ ಮನವಿಗೆ ಸ್ಪಂದಿಸಿಲ್ಲ, ಹಾಗಾಗಿ ಶೀಘ್ರವಾಗಿ ಆಗಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಧರಣಿ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಪ್ರತಿಭಟನೆ. ಮುಂದಕ್ಕೆ ನಾವೇನಾದರೂ ಇಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ.